ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಹೇಗೋ ಜೀವನ ಗಟ್ಟಿ ಮಾಡ್ಕೋಬಹುದು, ರಾತ್ರಿ ನಾನೇನಪ್ಪ ಮಾಡ್ಲಿ? ಅಯ್ಯೋ, ಕಾಳಿ ಪುರ್ಸಿನ ಜೊತೆಯಾಗಿ ಮಲಿಸ್ಕೊಂಡ್ರೆ? ಕಾಳಿ ಪುರ್ಸಿ, ಕಾಳಿ ಪುರ್ಸಿ, ಅಯ್ಯೋ, ಇವರಿಬ್ರು ಕುಂಭಕರ್ಣಂಗ್ ಮಲಿಕೊಂಡ್ಬಿಟ್ಟಿರ್ಬೇಕು, ಏನ್ ಮಾಡ್ಲೀಗ? ಕಾಳಿನ ಒಳಗಡೆ ದೂರದಿರಂಗೆ ಕುಂಬ್ರಾಕಡೆ ಮಲಿಕೊಂಡ್ಬಿಡ್ತೀರಿ. ಮಮ್ಮಿ, ನಾನು ಮಮ್ಮಿ ಪುರ್ಸಿ, ಯಾವ ದೆವ್ವನೂ ಇಲ್ಲ, ಭೂತನೂ ಇಲ್ಲ ಮಮ್ಮಿ, ಕಣ್ಬಿಡು ಮಮ್ಮಿ. ಏನಾಯ್ತು ಲೇ ಪುರ್ಸಿ, ಏನ್ಲಾಯ್ತು? ಏನಿಲ್ಲ ಮವ, ಮನ್ಗಿದ್ದೆ, ಮಮ್ಮಿ ಕೂಕತ್ತು, ಅದೇನ್ ಕೇಳುಮ ಅಂತ ಬರ್ತಾ ಇದ್ದೆ, ಕರೆಂಟ್ ಹೋಯ್ತು, ಅದಕ್ಕೆ ಟಾರ್ಚ್ ಹಾಕೊಂಡು ಬಂದೆ. ನಾನು ನೋಡ್ಬಿಟ್ಟು ದೆವ್ವ ಭೂತ ಅಂತ ಕಿರ್ಸ್ಕತೈತೆ. ಇಲ್ಲ ಇಲ್ಲ, ದೇವನೇ ದೇವನೇ, ನಾನು ನೋಡಿದೆ ದೇವ ಅದು. ಅಯ್ಯೋ ಅಕ್ಕ, ನಿನ್ ಸಾನೆ ಮನ್ಸಿಗೆ ಹಚ್ಕೊಂಡಿದ್ಯಾ, ಅದಕ್ಕೆ ಹಿಂಗಾಯ್ತಿರೋದು? ಮಮ್ಮಿ, ಅವನ್ ಮನೆಯಾಗ ನಿನ್ ಕೊಟ್ಟಿದ್ ಕಾಟ ಒಂದ ಎರಡ ತಪ್ಪಿಲ್ದದ್ರೂ ಅವ್ರ ಮ್ಯಾಕ್ ಹಠ ಸಾಧ್ಸಕ್ ಹೋಯ್ತದ. ಈಗ ನೀನ್ ಮಾಡಿರೋ ಸಂಚೆ ನಿನ್ನ ಸುತಾಕತೈತೆ. ಸುಮ್ಕಿಲ್ಲ, ನನ್ ಸೌತಿ ಏನ್ ಮಾಡಿರೋದ್ ಕಮ್ಮಿ ಇಲ್ಲ. ನೋಡ್ ನೋಡು, ಸುಮ್ಕೆ ಪುಟ್ಟಕ್ಕನ ಬಗ್ಗೆ ಮಾತಾಡೋದು, ನಮ್ ಮನ್ಸು ತಪ್ಪು ಮಾಡೋದೇನ್ ಗೊತ್ತಾ? ನಮ್ ಒಳ ಮನ್ಸು ಇದು ತೆಪ್ಪು ತೆಪ್ಪು ಅಂತ ಹೇಳ್ತಿದ್ರು, ತೆಪ್ಪ ಮ್ಯಾಕ್ ತಪ್ಪ ಮಾಡ್ತಾನೆ ಇರ್ತೀವಿ. ಆದ್ರೆ ನಮ್ ಒಳ ಮನ್ಸು ಇದನ್ನೆಲ್ಲ ಲೆಕ್ಕ ಹಾಕೊಳ್ತಾನೆ ಇರ್ತದೆ. ಇಂಥ ಸಮಯದಾಗೆ ಹೊರಗೆ ಬಂದು ನಮ್ಮನ್ನ ಭೂತ ತರ ಕಾಡ್ತಿರತ್ತೆ. ನಿಮ್ಮಿಬ್ಬರಿಗೂ ನನ್ನ ಬುದ್ಧಿಯೋಳಿ ಅಂತ ಕರೀಲಿಲ್ಲ. ಅಕ್ಕ, ಸಾನನ್ಗೆ ನೀನ್ ಈ ತರ ಪುಟ್ಟಕ್ಕನ್ ಬೈತಿರೋದು ಗೊತ್ತಾಯ್ತಿದೆ ಅಂತ ಅನ್ನಕ್ಕೆ ನಿನ್ ಸಮಯ ಕೇಳಿದ್ರು ಗೊತ್ತಾಯ್ತದಲ್ವೇ? ಕರೆಕ್ಟ್ ಮಾವ. ಮಮ್ಮಿ, ಒಂದ್ ಕೆಲ್ಸ ಮಾಡು, ಮನಿಕೋ ಹೋಗ ಸಾನಕನ್ಗೆ ಇನ್ಮ್ಯಾಕಿಂದ ನನ್ ಪುಟ ಒಂದ್ ಸಾವಸ ಕೊಯ್ಕಿಲ್ಲ, ನನ್ನ ಕ್ಷಮಿಸ್ಬಿಡು ಅಂತ ಕೇಳ್ಕೋ. ಮೂಕಲ, ಸರಿಯಾಗಿ ಹೇಳ್ದೆ. ಇದನ್ನ ಸಾನ ಕೇಳಿಸ್ಕೊಂಡ್ರೆ ನಿನ್ನ ಖಂಡಿತವಾಗ್ಲೂ ಕ್ಷಮಿಸ್ತಾಳೆ. ಓ, ಏನು ಇಬ್ರು ಸೇರ್ಕೊಂಡ್ ಪಾಠ ಮಾಡ್ತಿದ್ದೀರಾ? ನೋಡ್ದ ಹೆಂಗೆ ಅಂತ ನಾನ್ ಯೋಚನೆ ಮಾಡ್ತಿದ್ರೆ ನಿಮ್ಗೆ ಈ ಮಮ್ಮಿಗೆ ಏಟ್ ಹೇಳಿದ್ರು ಅಟ್ಟೆ ನಡಿ ಹೋಗಿ ಮನಿ ಕಳುಮ. ಇಲ್ಲ ಪುರ್ಸಿ, ಸುಮ್ಕೆ ನಡಿ ಮಾವ. ಇಲ್ಲ ಮಮ್ಮಿ, ಗುಡ್ ನೈಟ್. ಏ ಪುರ್ಸಿ ಕಾಳೆ, ಏ ಹೊಂಟ ಬಿಡಲ್ಲ, ಏನ್ ಮಾಡೋದು? ಅಯ್ಯೋ, ಜಿ ಫೈವ್ ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.